ಹೌದು ಸರ್, ಇದರಿಂದ ಎಲ್ಲ ಜನರಿಗೆ ತೊಂದರೆ ಆಗ್ತದೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಐಟಮು ಜಾಸ್ತಿ ಆಗ್ತವೆ. ಇದೇ ನಮ್ಮ ಮೊದಲು ಮುಖ್ಯಮಂತ್ರಿ ಹೇಳಿದ್ರು, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಜನರ ಮ್ಯಾಗ ಹೋಗಲಿ ಅವ್ರದ್ದೇ ಒಂದು ವಿಡಿಯೋ ಇದೆ, ಈಗ ಅವರೇ ಏರಿಸಿದ್ದಾರೆ. ಅದಕ್ಕೆ ಇದು ಭಾರಿ ಜನರ ಮ್ಯಾಗ ಭಾಳ ಒಂದು ರೀತಿಯಿಂದ ಅನಾನುಕೂಲ ಆಗ್ತಾ ಇದೆ ಜನರಿಗೆ. ಹೆಂಗೆ ರೈತರಿಗೂ ಇದು ಭಾಳ ಕಷ್ಟ ಆಗ್ತದೆ, ಅವರಿಗೂ ಎಲ್ಲ ಪಂಪ್ ಸೆಟ್ಟಿಗೆಲ್ಲ ಡೀಸೆಲ್ ಬೇಕಾಗ್ತದೆ, ಅದು ಅವರಿಗೆಲ್ಲ ತೊಟ್ಟುಟ್ಟಿ ಆಗ್ತದೆ. ಹಾಂ, ಬಿತ್ತನೆ ಈಗ ಎಲ್ಲ ರೈತರಿಗೆ ಬಿತ್ತನೆ ಟೈಮು ಇದು, ಹೀಗಾಗಿ ಅವರಿಗೆಲ್ಲ ಡೀಸೆಲ್ ಬೇಕಾಗ್ತದೆ. ಕರೆಂಟ್ ಸಪ್ಲೈ ಸರಿ ಇರೋದಿಲ್ಲ, ಆ ರೀತಿಯಿಂದೆಲ್ಲ ಡೀಸೆಲ್ ಅವ್ರಿಗೆ ಎಲ್ಲ ಇದು ಜನ್ರೇಟರ್ ಮ್ಯಾಗ ನಡೆಸಬೇಕಾಗ್ತದೆ, ಅದಕ್ಕೆ ಅವ್ರಿಗೂ ಎಲ್ಲ ಕಾಸ್ಟ್ಲಿ ಆಗುತ್ತೆ ಅಂಥೇಳಿ ನಮ್ಮದು ಒಂದು ಅಭಿಪ್ರಾಯ. ಅಲ್ಲ, ದಿನೇ ದಿನೇ ಹಿಂಗೆಲ್ಲ ಪೆಟ್ರೋಲ್ ರೇಟು ಎಲ್ಲ ಹೆಚ್ಚಿಗಾದರೆ ತೊಂದರೆ ಆಗುತ್ತೆ ಜನರಿಗೆ ಭಾಳ. ಇವಾಗ ಏನು ಮಾಡೋದು ನೋಡಿ, ಪದೇ 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 ಹೆಚ್ಚಿಗೆ ಆಗ್ತಾಯಿದೆ, ಕಮ್ಮಿ ಆಗ್ತಾಯಿಲ್ಲ. ಎಲ್ಲದೂ ರೇಟ್ ಹೆಚ್ಚಿಗೆ ಆದರೆ ಜನಸಾಮಾನ್ಯರ ಬದುಕೋಕೆ ಭಾಳ ಕಷ್ಟ ಆಗುತ್ತೆ, ಜೀವನ ಮಾಡೋದು ಭಾಳ ಕಷ್ಟ ಆಗುತ್ತೆ ಟೈಪೆಲ್ಲ. ಹಾಂ, ಬಿತ್ತನೆ ಟೈಮಲ್ಲಿ ಎಲ್ಲ ನೋಡಿ, ಕ್ಲೈಮೇಟ್ಸ್ ಎಲ್ಲ ಈಗೆಲ್ಲ ಮಳೆಗಾಲ ಇದೆ, ಮಳೆಗಾಲದಲ್ಲಿ ಈ ಟೈಪ್ ಹಿಂಗೆಲ್ಲ ಆದರೆ ಜನಕ್ಕೆಲ್ಲ ರೈತರಿಗೆ ತೊಂದರೆ, ಮತ್ತು ಸಾರ್ವಜನಿಕರು ಎಲ್ಲರಿಗೂ ತೊಂದರೆ ಆಗುತ್ತೆ. ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆದರೆ ಸ್ಟೇಟ್ ಗೌರ್ಮೆಂಟ್ ಮಾಡಿದ್ರೆ ಇದು 1 ಲೀಟ್ರಿಗೆ 3 ರೂಪಾಯಿ ಜಂಪ್ ಆದರೆ ಜನರಿಗೆ ತೊಂದರೆ ಆಗ್ತದ್ರಿ, ತೊಂದರೆ ಒಂದ ಅಂತಲ್ರಿ, ಇನ್ನು ಪ್ರತಿಯೊಂದು ಕಾಳು ಕಡಿ ಪ್ರತಿಯೊಂದು ಇನ್ನು ಏರ್ಕೊಂಡು ಹೋಗ್ತಾವೆ. ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಅದವ್ರೆ ಮಾಡಿದ್ದಾರೆ, ಅಂದ್ರಿಗೆ 2,000 ರೂಪಾಯಿ ಹಾಕೋದು ಅದು ಬಂದ್ ಮಾಡಿದ್ದಾರೆ. ರೇಷನ್ಗೆ ಅಮೌಂಟ್ ಹಾಕ್ತೇನೆ ಅಂತ ಅದು ಬಂದಾಗಿದೆ, 2 ತಿಂಗಳು ಅದು ಹಾಕಿಲ್ಲ. ಇನ್ನು ಪಬ್ಲಿಕ್ ಎಷ್ಟು ತ್ರಾಸ ಆಗ್ತದೆ ಅಂತಂದ್ರೆ ಭಯಂಕರ ತ್ರಾಸ ಆಗ್ತದೆ. ಆಮೇಲೆ ಈಗ ಈ ರೇಟ್ ಜಂಪ್ ಮಾಡಿದ್ದಂದ್ರೆ ಪ್ರತಿಯೊಂದು ರೇಟ್ ಜಂಪ್ ಹಾಕೊಂತ ಹೋಗ್ತಿರ್ತೀನಿ. ಪಬ್ಲಿಕ್ಕು ಏನು ಮಾಡ್ತಾನೆ ಅಂದರೆ 3 ರೂಪಾಯಿ ಆಲ್ಮೋಸ್ಟ್ ಡೀಸೆಲ್ಲು ಹೆಚ್ಚಿಗೆ ಆಗಿದೆ, ಡೀಸೆಲ್ 3 ರೂಪಾಯಿ ಮೇಲೆ ಚಿಲ್ಲರ್ ಆಗಿದೆ. ಟ್ರಾನ್ಸ್ಪೋರ್ಟ ಹೆಚ್ಚಿಗೆ ಆಗ್ತೈತಿ, ಟ್ರಾನ್ಸ್ಪೋರ್ಟ್ ಜನರಿಗೆಲ್ಲ ಚೊ ತೊಂದರೆ ಹಾಕೊಂತ ಹೋಗ್ತಿರ್ತೀನಿ. ಆಮೇಲೆ ಟ್ರಾನ್ಸ್ಪೋರ್ಟ್ ಹೆಚ್ಚಿಗೆ ಆಯ್ತಂದ್ರೆ ಪ್ರತಿಯೊಂದು ಮಾಲ್ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಇದು ಮಾಡಿದ ಪಬ್ಲಿಕ್ಕಿಗೆ ಯಾರು ಗೊತ್ತೈತಿ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು, ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಮಾಡಿದ್ದು. ಸರ್, ಪೆಟ್ರೋಲ್ ರೇಟ್ ಭಾಳ ಹೆಚ್ಚಿಗೆ ಆಗೈತೆ ಸರ್, ಜೀವನನೂ ಮಾಡೋದು ಕಷ್ಟ ಆಗೈತಿ, ಮತ್ತು ಪೆಟ್ರೋಲ್ ಹಾಕ್ಕೊಂಡು ಅಡ್ಡಾಡೋದು ಭಾಳ ಕಷ್ಟ ಆಗೈತೆ ಸರ್. ಡಿಪೆಂಡ್ ಅಪಾನ್ ಇಂಡಿಯನ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಇರ್ತೈತೆ ಸರ್. ಏನು ಸರ್? ಹೌದು ಸರ್, ಹೌದು, ಜನರಿಗೆ ತುಂಬ ತೊಂದರೆ ಆಗತ್ತೈತೆ ಸರ್. ನಾವು ಪೆಟ್ರೋಲ್ ಡೀಸೆಲ್ ಅಷ್ಟ ಅಂತಲ್ಲ ಸರ್, ಗೌರ್ಮೆಂಟ್ ಬಂದಮೇಲೆ ಗೌರ್ಮೆಂಟ್ ಚೇಂಜ್ ಆದಮೇಲೆ ಈಗ ಎಲ್ಲ ಕಾಲು ಕಡಿ ಎಲ್ಲನೂ ಇನ್ಕ್ರೀಸ್ ಆಗಿಬಿಟ್ಟೈತೆ ಸರ್. ಗ್ಯಾಸಿನ ರೇಟು ಹೆಚ್ಚಿಗೆ ಆಗೈತೆ ಸರ್, ಗ್ಯಾಸಿನ ರೇಟ್ 1,100, 1,100 ಸರ್. ಹೌದು, ಪೆಟ್ರೋಲ್ ಜಾಸ್ತಿ ಹೆಚ್ಚಿಗೆ ಐತ್ರಿ, ಹಿಂಗೆ ಜಾಸ್ತಿ ಹೆಚ್ಚಾದರೆ ಹೆಂಗ್ರಿ, ಮತ್ತು 2 ದಿನಕ್ಕೆ ನಾವು 200 ಇಷ್ಟೆಲ್ಲ ಹಾಕ್ಸ್ಬೇಕು, ಕಷ್ಟ ಆಗ್ತೈತಿ. ಜಾಸ್ತಿ ರೇಟ್ ಇದ್ರೆ ಕಡಿಮೆ ಮಾಡಿಸಿದ್ರೆ ಚಲೋ ಅನ್ರಿ ನೋಡ್ರಿ, ಅಂದರೆ ಬರೇ ದುಡ್ಡೆಲ್ಲ ಪೆಟ್ರೋಲ್ಗೆ ಹೋಗ್ತೈತಿ. ಹಾಂ, ಪೆಟ್ರೋಲ್ಗೆ ಎಲ್ಲ ಆಗ್ತೈತಿ ದುಡ್ಡೆಲ್ಲ. ಹ್ಞೂ, ಹಾಂ, ಎಲ್ಲರೂ ಕಷ್ಟ ಆಗ್ತೈತಿ. ಬಡವರ್ಗಂತೂ ನಾವು ಅಂದ್ರೆ ಓಕೆ, ಬಡವರ್ಗೆ ಕೂಲಿ ಕೆಲಸ ಮಾಡ್ಕೊರೆ ದುಡ್ಡೆಲ್ಲ ಪೆಟ್ರೋಲ್ಗೆ ಆಗ್ಬೇಕಾಗ್ಬೇಕು. ನಾವು ಡೈಲಿ ದಿನ ಕೂಲಿ ಕಾರ್ಮಿಕರು ರೀ, ನಮ್ಮದು ಒಮ್ಮಕ್ಕಳೇ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದರೆ ನಮಗೆಲ್ಲ ಭಾಳ ತ್ರಾಸಾಗತ್ತೈತಿ ರೀ. ಸ್ವಲ್ಪ ನೋಡಿ ಇದ್ರ ಬಗ್ಗೆ ಸ್ಟಡಿ ಮಾಡ್ಬೇಕಂತೇಳಿ, ಮತ್ತೊಂದು ಏನಿಲ್ಲ, ರೈತರಿಗೆ ಎಲ್ಲರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ. ಡೈಲಿ ನಾವು 100-150 ರೂಪಾಯಿ ಪೆಟ್ರೋಲ್ ಹಾಕಿಸ್ತೀವಿ, ಈಗ ನಮಗೆ ಅದಿಷ್ಟು ಹಾಕಿಸ್ಬೇಕಂದ್ರೆ ವಜ್ಜಾಗ ಆಗ್ತೈತಿ ರೀ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.